हेलो फ्रेंड्स, वेलकम टू किस्मार्ट फ्रेंड्स। केसीटी 2023 अपडेट के स्वागत फ्रेंड्स। यूडली केसीटी दो ऑनलाइन डॉक्यूमेंट वेरिफिकेशन यहाँ रीति नड़ीते स्टेप बाय स्टेप एक्सप्लेन मार्तीनि। याकंद्रे लास्ट इयर कूड़ा ऑनलाइन नडेदित्तु, यहाँ रीति ऑनलाइन मत्ते ऑफलाइन यहाँ रीति नड़ीते अंत डीटेल हेळ्तीनि। ई वर्ष यहाँ रीति नडेस्तारे अंत हेळ्तीनि, इदु लास्ट इयर निमगे एक्सप्लेन मार्तीनि यहाँ रीति नड़ीते अंत। ओके फ्रेंड्स, मोदलिगे नीवु एल्ल डाक्युमेंट्स रेडी माडि इट्कोबेकु, अष्टु रेडी माडि इट्कोबेकु। यावदंद्रे एसएलसी मार्क्स कार्ड निम्मदु, केसीटी ऑनलाइन अप्लिकेशन दु, एसएलसी मार्क्स कार्ड निम्मदु, एनु रिसर्वेशन इदे अदु, आमे स्टडी सर्टिफिकेट्स, कन्नड मीडियम रूरल मीडियम इद्रे कन्नड रूरल मीडियम, ಮತ್ತೆ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಇವೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವನ್ನ ಯಾವ್ಯಾವ ರೀತಿ ಅವರು ಚೆಕ್ ಮಾಡ್ತಾರೆ ಅಂತ ಹೇಳ್ತೀನಿ ನಿಮಗೆ. ಮೊದಲಿಗೆ ನಿಮ್ಮದು ಸಿ ಇ ಟಿದು 2022 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಅದನ್ನ ಯಾವ ರೀತಿ ಪರಿಶೀಲನೆ ಮಾಡ್ತಾರೆ, ಅದನ್ನ ಆನ್ಲೈನ್ ಮಾಡ್ತಾರೆ, ಕಂಪಲ್ಸರಿ ಆನ್ಲೈನ್ ಮಾಡ್ತಾರೆ. ನಿಮಗೆ ಲಿಂಕ್ ಬಿಡ್ತಾರಲ್ಲ, ನೀವು ಆಗ ಅಪ್ಲೋಡ್ ಮಾಡಿದ್ರೆ ಅವಾಗ ಆನ್ಲೈನ್ ಮಾಡ್ತಾರೆ. ಅದಾದ ತಕ್ಷಣ ನಿಮ್ಮದು ಅಡ್ಮಿಟ್ ಕಾರ್ಡು ಅದನ್ನು ಕೂಡ ಆನ್ಲೈನು ಕೆ ಎ ಕಡೆಯಿಂದ ವೆರಿಫೈ ಮಾಡ್ತಾರೆ. ಯಾವ ರೀತಿ ವೆರಿಫೈ ಮಾಡ್ತಾರೆ ಹೇಳ್ತಾರೆ, ಯಾವ ರೀತಿ ವೆರಿಫೈ ಮಾಡ್ತಾರೆ ಅಂತ. ಅದೇ ರೀತಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಆನ್ಲೈನ್, ಯಾಕಂದ್ರೆ ನೀವು ಆಡಿ ಕೊಟ್ಟಿರ್ತಾರಲ್ಲ, ನಿಮ್ಮ ನಂಬರ್ ಎಲ್ಲ ಕೊಟ್ಟಿರ್ತೀರಿ, ಎಸ್ ಎಲ್ ಸಿ ನಂಬರು ಮತ್ತು ಆಡಿ ನಂಬರ್ ಎಲ್ಲ ಕೊಟ್ಟಿರಲ್ಲ ಅದು. ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಕೂಡ ಆನ್ಲೈನಲ್ಲೇ ವೆರಿಫೈ ಮಾಡ್ತಾರೆ. ಓಕೆ, ನಿಮ್ಮದು ಸಂಬಂಧಿಸಿದ ಡಾಟಾ ಮಂಡಳಿ ತಗೋತಾರೆ, ಅವ್ರು ನಿಮ್ಮ ಪಿ ಯು ಸಿ ಮಾಡ್ಕೊಂಡು ತಕ್ಷಣ ಬರ್ತಾರೆ, ಅಲ್ಲಿ ವೆರಿಫೈ ಮಾಡ್ತಾರೆ ನಿಮ್ದು ಎಷ್ಟು ಮಾರ್ಕ್ಸ್ ಇದೆ ಎಲ್ಲ ಇದೆ ಅಂತ ಕರೆಕ್ಟಾಗಿ ವೆರಿಫೈ ಮಾಡ್ತಾರೆ. ಇನ್ನು 7 ವರ್ಷದ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಯಾವ ರೀತಿ ವೆರಿಫೈ ಮಾಡ್ತಾರೆ ಅಂದರೆ, ನೀವೀಗ ತೆಗೆದಿಟ್ಕೊಂಡಿರಲ್ಲ ತೆಗೆದಿಟ್ಕೋಬೇಕು. ಯಾವ ರೀತಿ ವೆರಿಫೈ ಮಾಡೋದು, ನಿಮ್ಮೊಂದು ಟೈಮ್ ಬಿಡ್ತಾರೆ, ನೀವು ನಿಮ್ಮ ನಿಯರೆಸ್ಟು ನಿಮ್ಮದು ಯಾವುದು ಬಿ ಯು ಆಫೀಸ್ ಬರುತ್ತಲ್ಲ ಅಲ್ಲಿ ಹೋಗಿ ನೀವು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ನ ವೆರಿಫೈ ಮಾಡ್ಕೊಂಬರ್ಬೇಕಾಗುತ್ತೆ. ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡೋಕೆ ಹೇಳ್ತಾರೆ ನಿಮಗೆ. ಆಮೇಲೆ ಈ ಕೆ ಸಿ ಟಿ ಕೆ ಎ ಅವರು ಒಂದು ವೆಬ್ಸೈಟ್ ಲಿಂಕ್ ಬಿಡ್ತಾರಲ್ಲ, ಅಲ್ಲಿ ನೀವು ಅಪ್ಲೋಡ್ ಮಾಡೋದಿರ್ತಲ್ಲ, ಅವಾಗ ಅಲ್ಲಿ ವೆರಿಫೈ ಮಾಡಿ ಆಮೇಲೆ ನಿಮಗೆ ಅಪ್ಲೋಡ್ ಮಾಡೋಕೆ ಹೇಳ್ತಾರೆ. ಅವ್ರು ಅಲ್ಲಿ ವೆರಿಫೈ ಮಾಡಿದ್ರೆ ಮುಗಿದೋಯ್ತು. ಓಕೆ, ಈಗೇನು ತೆಗೆಸಿಟ್ಕೊಂಡ್ರೆ ಇಟ್ಕೊಳ್ಳಿ, ಅವ್ರು ಟೈಮ್ ಬಿಡ್ತಾರೆ ನಿಮಗೆ, ಇದನ್ನು ಯಾವಾಗ ಮಾಡಬೇಕು, ಯಾವಾಗ ವೆರಿಫಿಕೇಶನ್, ಯಾವ ರ್ಯಾಂಕಿಂದ ಎಲ್ಲಿ ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ ನಿಮಗೆ. ಓಕೆ, ನಿಮ್ಮದು ನಿಯರೆಸ್ಟು ಬಿ ಯು ಆಫೀಸ್ಗೆ. ಅದೇ ರೀತಿ ಕನ್ನಡ ಮಾಧ್ಯಮ ಕೂಡ ನಿಮಗೆ ಅದು ಆಫ್ಲೈನೇ ವೆರಿಫಿಕೇಶನ್ ಮಾಡ್ತಾರೆ ನಿಮಗೆ. ಓಕೆ, ಆನ್ಲೈನ್ ಯಾವುದಂದ್ರೆ ನಿಮ್ಮದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಮತ್ತು ಕೆ ಸಿ ಟಿದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು, ಅಡ್ಮಿಟ್ ಕಾರ್ಡು. ಓಕೆ, ನೆಕ್ಸ್ಟು ನಿಮ್ಮದು ಕನ್ನಡ ಮೀಡಿಯಂ ಇದ್ದಂದರೆ ಅದನ್ನು ಕೂಡ ನೀವು ತೆಗೆದುಕೊಳ್ಳಿ. 1ರಿಂದ 10ನೇ ತಾರೀಕು ತನಕ ಕಂಪಲ್ಸರಿ ಕನ್ನಡ ಮೀಡಿಯಂ ನೀವು ಮಾಡಿರಬೇಕು, ಅವಾಗ ನೀವು ವೆರಿಫಿಕೇಶನ್ ಆಗುತ್ತೆ. ಆಮೇಲೆ ಇನ್ ಕೇಸ್ ನೀವು ಅಲ್ಲಿ ಟಿಕ್ ಹಾಕಿದ್ರು ಕೂಡ ಇವಾಗ ಆಗಲ್ಲ, ಅದು ಜನರಲ್ ಮೀಡಿಯಲ್ಲಿ ಹೋಗ್ಬಿಡುತ್ತೆ. ಇನ್ ಕೇಸ್ ನೀವು ಅಲ್ಲಿ ಟಿಕ್ ಹಾಕಿದ್ರೆ ಅದು ನಿಮ್ಮ ಸಬ್ಮಿಟ್ ಮಾಡಿ ನಿಮಗೆ ಓಕೆ. ಈಗ ನೀವು ಅಲ್ಲಿ ಏನೋ ಟಿಕ್ ಹಾಕಿ ಆನ್ಲೈನ್ ಅಪ್ಲಿಕೇಶನ್ ನೀವು ಏನಾದರೂ ಟಿಕ್ ಹಾಕಿದ್ರೆ ತಿಳ್ಕೊಳ್ಳಿ, ಯಾವ್ದಾದ್ರು ಇದೆ ಅನ್ನೋದು, ಯಾವ್ದು ಕ್ಲೇಮ್ ಇದೆ ಅಂತಲೂ ಅವಾಗ ಅವಾಗ ನೀವು ಇದರಲ್ಲಿ ತೊಗೊಳಕ್ಕಾಗಲ್ಲ. ಅದ್ರದ್ದು ರಿಕ್ವೈರ್ಡ್ ಡಾಕ್ಯುಮೆಂಟ್ ತೋರಿಸಿದ್ರೆ ಮಾತ್ರ ನೀವು ಇದನ್ನಾಗ್ತೀರಾ, ನೀವು ಎಲಿಜಿಬಲ್ ಆಗ್ತೀರಾ ಅದಕ್ಕೆ. ಸೊ ಅದಕ್ಕೋಸ್ಕರ ಕನ್ನಡ ಮೇಡಮ್ ಇತ್ತಂದ್ರೆ ನಿಮ್ಮದು ನೀವು ಕೂಡ ನಿಮ್ಮದು ಶಿಕ್ಷಣ ಅಧಿಕಾರಿ ಕಡೆಯಿಂದ ನಿಮ್ಮ ನಿಯರೆಸ್ಟ್ ಬಿ ಯು ಆಫೀಸ್ ಕಡೆಯಿಂದ ನೀವು ಸೈನ್ ಮಾಡ್ಸ್ಕೊಂಬರ್ಬೇಕಲ್ವ. ಬಂದ ತಕ್ಷಣ ನೀವು ಅವ್ರನ್ನ ಟೈಮ್ ಬಿಡ್ತಾರೆ. ಓಕೆ, ಆ ಟೈಮಿಗೆ ನೀವು ಅಲ್ಲಿ ಮತ್ತೆ ಹೋಗಿ ಅದನ್ನ ಅದಷ್ಟು ವೆರಿಫೈ ಮಾಡ್ಕೊಂಬರ್ಬೇಕು. ಮತ್ತು ಇನ್ಕಮ್ ಕಾಸ್ಟು ಆಲ್ರೆಡಿ ನಿಮ್ಮ ಆರ್ಡಿ ನಂಬರ್ ಕೊಟ್ಟಿರ್ತೀರಲ್ಲ, ಇನ್ಕಮ್ ಕಾಸ್ಟ್ ನಂಬರ್ ಯಾವ ರೀತಿ ಅಂದರೆ ನೀವು ಆಲ್ರೆಡಿ ಆರ್ಡಿ ನಂಬರ್ ಕೊಟ್ಟಿದ್ದಾರಲ್ಲ, ಆಮೇಲೆ ಯಾರ್ಯಾರ್ದು ರಿಜೆಕ್ಟೆಡ್ ಕೊಟ್ಟಿದ್ದಾರೆ ಅದನ್ನ ರಿಎಡಿಟ್ ಮಾಡೋಕ್ಕೂ ಟೈಮ್ ಕೊಟ್ಟಿದ್ರು ಕೆ ಇವರು. ಓಕೆ, ಸೊ ಆರ್ಡಿ ನಂಬರಿಂದ ನಿಮ್ಮ ಇನ್ಕಮ್ ಕಾಸ್ಟು ಮತ್ತು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಸ್ ಎರಡನ್ನೂ ಕಂಪಲ್ಸರಿ ವೆರಿಫೈ ಮಾಡ್ತಾರೆ, ಆನ್ಲೈನ್ನಲ್ಲೇ ವೆರಿಫೈ ಮಾಡ್ತಾರೆ. ಸೊ ನೀವು ಅಲ್ಲೇನು ಹೋಗಬೇಕಾಗಿಲ್ಲ ಇದಕ್ಕೇನು. ಓಕೆ, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಕೂಡ ಹಾಗೆ. ಮತ್ತು ನಿಮ್ಮದು ಇನ್ ಕೇಸ್ ರೂರಲ್ ಕೋಟ ಇದ್ದರೆ ರೂರಲ್ ಕೂಡ ರೂರಲ್ ಕೋಟ ನೀವು ಎಲ್ಲಿ ವೆರಿಫೈ ಮಾಡ್ಬೇಕಂದ್ರೆ ಇದು ಬಿ ಯು ಆಫೀಸಲ್ಲಿ ಹೋಗಿ ವೆರಿಫೈ ಮಾಡ್ತಾರೆ. ನಿಮ್ಮದು ವೆರಿಫೈ ಮಾಡಿಕೊಂಡು ನೆಕ್ಸ್ಟು ನೀವು ಅಪ್ಲೈ ಮಾಡಬೇಕಾಗತ್ತೆ, ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅವ್ರು ವೆರಿಫೈ ಆದ ತಕ್ಷಣ. ಅದಷ್ಟೇ ಆಫ್ಲೈನು, ಮಿಕ್ಕಿದೆಲ್ಲ ಆನ್ಲೈನು. ಆಮೇಲೆ ಎಸ್ ಎನ್ ಕ್ಯೂ ಕೂಡ, ಎಸ್ ಎನ್ ಕ್ಯೂ ಕೋಟ ಕೂಡ ಆನ್ಲೈನ್ ಆಗುತ್ತೆ. ಅದು ವೆರಿಫಿಕೇಶನ್ ಡೈರೆಕ್ಟಾಗಿ ಆಗಿ ನಿಮ್ಗೆ ಎಸ್ ಎನ್ ಕ್ಯೂ ಕೋಟ ಅಂದರೆ ನಿಮ್ಮದು ಬಿಲೋ 8 ಲಕ್ಷ ಇನ್ಕಮ್ನ ಹೆಂಗೆ ವೆರಿಫೈ ಅಂದರೆ ಆರ್ ಡಿ ನಂಬರಿಂದ, ಯಾಕಂದ್ರೆ ಇನ್ಕಮ್ ಕಾಸ್ಟ್ ಚೆಕ್ ಮಾಡ್ಬೇಕು ಅಷ್ಟೇ ಅವರು, ಅದಕ್ಕೆ ಆರ್ ಡಿ ನಂಬರಿಂದ ಚೆಕ್ ಮಾಡ್ತಾರೆ ನಿಮಗೆ. ಓಕೆ, ಸೊ ಇದಷ್ಟು ಓನ್ಲಿ ಆಫ್ಲೈನ್ ಇರೋದು ಯಾವುದಂದರೆ ನಿಮ್ಮದು ಓನ್ಲಿ ಸ್ಟಡಿ ಸರ್ಟಿಫಿಕೇಟು. ಇನ್ ಕೇಸ್ ಸ್ಟಡಿ ಸರ್ಟಿಫಿಕೇಟ್ ಅಂತೂ ಕಂಪಲ್ಸರಿ ಎಲ್ಲರಿಗೂ. ಇನ್ ಕೇಸ್ ಕನ್ನಡ ಮೀಡಿಯಂ, ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ, ಇವೆಲ್ಲ ಅಲ್ಲಷ್ಟೇ ವೆರಿಫೈ ಆಗುತ್ತೆ. ಅದಕ್ಕೊಂದು ಟೈಮ್ ಕೊಡ್ತಾರೆ, ಲಾಸ್ಟ್ ಎಲ್ಲ ಟೈಮ್ ಕೊಟ್ಟಿದ್ರು, ಎಲ್ಲಿಂದ ಲಾಸ್ಟ್ ಎಲ್ಲ ಫುಲ್ ಟೈಮ್ ಕೊಟ್ಟಿದ್ರು ಯಾವಾಗಿಂದ ಯಾವ ಡೇಟ್ಗೆ ನೀವು ಹೋಗಬೇಕಂತ. ಸೊ ಅವ್ರಿಗೆ ಅಲ್ಲಿ ಹೋಗಿ ನಿಯರೆಸ್ಟ್ ಅವ್ರು ಎಲ್ಲೆಲ್ಲಿ ನಿಮ್ಮದು ಬಿ ಆಫೀಸ್ ಬರುತ್ತೋ ಅಲ್ಲಿ ಹೋಗಿ ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಅದಷ್ಟೇ. ಬಟ್ ಅದಕ್ಕೆ ಟೈಮ್ ಕೊಡ್ತಾರೆ, ನೀವು ವೇಟ್ ಮಾಡಿ ಮೋಸ್ಟ್ ಪ್ರಾಬಬ್ಲಿ. ಸೊ ಈ ವೀಕಲ್ಲಿ ಶೆಡ್ಯೂಲ್ ಬಿಟ್ಬಿಡ್ತಾರೆ, ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ. ಓಕೆ, ಮಂಡೇಯಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಭಾಳಷ್ಟು ಇದೆ. ಓಕೆ, ನಾನು ಕೆ ಆಫೀಸ್ ಹೋಗ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಇದಿಷ್ಟು ಕಂಪ್ಲೀಟಾಗಿ ಈ ರೀತಿ ನಡೆಯುತ್ತೆ ಲಾಸ್ಟ್ ಇಯರ್ದಿದ್ದು. ಈ ವರ್ಷ ಕೂಡ ಆನ್ಲೈನ್ ಅಂದರೆ ಇದೇ ರೀತಿ ನಡೆಯುತ್ತೆ, ಮತ್ತೇನಿಲ್ಲ. ಓಕೆ, ಸೊ ಯಾರು ಟೆನ್ಷನ್ ತೊಗೋಬೇಕಾದ್ರೆ ಲಿಂಕ್ ಬಿಡೋತನಕ, ಕೆ ವೆಬ್ಸೈಟಲ್ಲಿ ಲಿಂಕ್ ಬಿಡೋ ತನಕ ವೇಟ್ ಮಾಡಿ. ಸೊ ಅಲ್ಲಿ ತನಕ ನೀವೆಲ್ಲ ಎಲ್ಲ ಸರ್ಟಿಫಿಕೇಟ್ಸ್ನ ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟು. 1 ಡಾಕ್ಯುಮೆಂಟ್ ಇದ್ರೂ ನೀವು ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಲೇಟೆಸ್ಟಾಗಿ ಇವೆಲ್ಲ ಲೇಟೆಸ್ಟ್ ತೆಗೆಸಿ. ಓಕೆ, ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಮೀಡಿಯಮ್ಮು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಲೇಟೆಸ್ಟ್ ತೆಗೆಸಿ ಬೆಟ್ರು, ಯಾಕಂದರೆ ಲೇಟೆಸ್ಟ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಆಮೇಲೆ ಅವೆಲ್ಲ ಒಂದು ಸೆಟ್ ತೆಗೆದು ಈ ಒರಿಜಿನಲ್ ತೋರಿಸಿ ನೀವು ಅಟೆಸ್ಟೇಷನ್ ಮಾಡಬೇಕಾದ ಜೆರಾಕ್ಸ್ಗೆ. ಇದೊಂದು 5ರಿಂದ 6 ಸೆಟ್ ಜೆರಾಕ್ಸ್ ಹೊಡಿಸಿ ಎಲ್ಲ ಅದನ್ನು ಅಟೆಸ್ಟೇಟ್ ಮಾಡ್ಕೊಳ್ಳಿ. ಒರಿಜಿನ್ ತೋರಿಸಿ ಅಟೆಸ್ಟೇಟ್ ಮಾಡ್ತಾರೆ ಗೆಜೆಟೆಡ್ ಅಧಿಕಾರಿ ಕಡೆಯಿಂದ. ಓಕೆ,
ಗೆಜೆಟ್ ಅಂದ್ರೆ ಯಾವುದಾದರೂ ನಿಮ್ಮದು ಗವರ್ನಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ಸ್ ಓಕೆ ಡಾಕ್ಟರ್ಸ್ ಗವರ್ನಮೆಂಟ್ ಡಾಕ್ಟರ್ಸ್ ಎಲ್ಲ ವೆರಿಫೈ ಮಾಡ್ತಾರೆ ಓಕೆ ಸೋ ಇದೇ ರೀತಿ ಕೆಸಿಟಿ ಅಪ್ಡೇಟ್ ಗಾಗಿ ನಮ್ಮ